हेलो फ्रेंड्स, वेलकम बैक टू माय चैनल एंड तनुजा वैद्यम। इवत्तु तुम्बा स्पॉन्जी आगे हागु सॉफ्ट आगिरो स्टफ्ड पनीर बन्न हेग माड़ोदु अंत ई वीडियोदल्ली नोडोण। आलरेडी कायिसिट्कोंडिरो मिल्क गे 1 स्पून अष्टु ड्राई ईस्ट पाउडर ना हाकि मिक्स माड्कोंडाद मेले 5 मिनिट्स ईस्ट ना आक्टिवेट आगोदक्के बिडबेकु। वन आंड हाफ कप मैदा गे वन स्वल्प शुगर आगु स्वल्प बिली एल्लु आकी चेनागी मिक्स माड़कोलोण। नेक्स्ट इदक्के स्वल्प साल्ट ना आड माड़कोलोण। अदाद मेले आलरेडी ईस्ट आक्टिवेट आगोदक्के बिट्टिदीवल्वा अदन्न हाकोंडु चेनागी चपाती हिट्टिन अदक्के चेनागी कलिसिकोळ्ळोण। ಕಲಸ್ಕೊಂಡ ಆದಮೇಲೆ ಸ್ವಲ್ಪ ಆಯಿಲ್ನ ಅಪ್ಲೈ ಮಾಡಿ 1.5 ಅವರ್ ರೆಸ್ಟ್ ಮಾಡೋದಕ್ಕೆ ಬಿಡೋಣ। ಈಗ ಫಿಲ್ಲಿಂಗ್ಗೆ ಪ್ರಿಪೇರ್ ಮಾಡ್ಕೊಳ್ಳೋಣ। ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಬಂದು ಆನಿಯನ್ಸ್, ಚಿಲ್ಲೀಸ್, ಹಾಗೆ ಚಿಕ್ಕದಾಗಿ ಹಚ್ಚಿಟ್ಕೊಂಡಿರೋ ಪನ್ನೀರ್, ಮತ್ತು ಬೇಯಿಸಿಟ್ಕೊಂಡಿರೋ ಆಲೂಗಡ್ಡೆನ ಚಿಕ್ಕದಾಗಿ ಹಚ್ಚಿಟ್ಕೊಂಡಿದ್ದೀನಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಾಗೆ ಪೆಪ್ಪರ್ ಪೌಡರ್, ಪಿಝಾ ಮಿಕ್ಸ್ ಅಥವಾ ಆರ್ಗ್ಯಾನೋ ಪೌಡರ್ನ ಹಾಕ್ಕೊಳ್ಳಿ, ಮ್ಯಾಗಿ ಮಸಾಲ ಇದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಇಲ್ಲ, ಟೋಟಲಿ ಆಪ್ಷನಲ್, ಸಬ್ಜಿ ಮಸಾಲ, ಸ್ವಲ್ಪ ಖಾರದ ಪೌಡರ್, ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ಳಿ। ಇದಕ್ಕೆ 1 ಟೇಬಲ್ ಸ್ಪೂನ್ನಷ್ಟು ಆಯಿಲ್ನ ಹಾಕ್ಕೊಂಡು ಮಿಕ್ಸ್ ಮಾಡಿ। ಸ್ವಲ್ಪ ಕೆಚಪ್ ಮತ್ತು ಪಿಝಾ ಟಾಪಿಂಗ್ ಇದು ಕೂಡ ಆಪ್ಷನಲ್ ಇದ್ದರೆ ಹಾಕ್ಕೊಳ್ಳಿ, ಮತ್ತು ಕ್ರಂಚ್ ಮಾಡಿರುವ ಚಿಪ್ಸ್ನ ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಫಿಲ್ಲಿಂಗ್ ರೆಡಿ ಆಗಿದೆ। ಬಾಲ್ಸ್ನ ರೆಡಿ ಮಾಡೋಕ್ಕಿಂತ ಮುಂಚೆ ನಾವು ಪ್ರೀ ಹಿಟ್ಟಿಗೆ ಸ್ಟವ್ ಮೇಲೆ ಒಂದು ಬಾಂಡ್ಲಿಗೆ ಸ್ಯಾಂಡ್ ಅಥವಾ ಸಾಲ್ಟ್ನ ಹಾಕಿ ಪ್ರೀ ಹಿಟ್ಟಿಗೆ ಇಡೋಣ। ಬಾಲ್ಸ್ ಮಾಡೋದಕ್ಕಿಂತ ಮುಂಚೆ ಅಲ್ಯೂಮಿನಿಯಂ ಪಾತ್ರೆಗೆ ಆಯಿಲ್ನ ಹಾಕಿ ಅಥವಾ ತುಪ್ಪನ ಹಾಕಿ ಒಂದ್ಸರಿ ಅಪ್ಲೈ ಮಾಡ್ಕೊಳ್ಳಿ। ಅಲ್ಯೂಮಿನಿಯಂ ಪಾತ್ರೆ ಬದಲು ನೀವು ಕೇಕ್ನ ಬೇಕ್ ಮಾಡ್ತೀರಲ್ವಾ, ಆ ಪಾತ್ರೆನಾದರೂ ತೊಗೋಬೋದು। ಈಗ ಹಿಟ್ಟನ್ನ ರೌಂಡ್ ಶೇಪಲ್ಲಿ ತೊಗೊಂಡು ಮಾಮೂಲಿಯಾಗಿ ನೀವು ಕಚೋರಿ ಆ ಥರ ಮಾಡ್ತಿರಲ್ವಾ ಅದೇ ರೀತಿ ಮಿಡಿಲಲ್ಲಿ ಸ್ಟಫಿಂಗ್ನ ಇಟ್ಕೊಂಡು ಬಾಲ್ಸ್ ರೀತಿ ಮಾಡಬೇಕು। ಹೀಗೆ ಎಲ್ಲನೂ ಮಾಡಿ ಒಂದು ಪ್ಲೇಟಲ್ಲಿ ಜೋಡಿಸ್ಕೊತಾ ಇದ್ದೀವಿ। ರೊಟೀನಾಗಿ ಯಾವಾಗಲೂ ನಾವು ಪಿಝಾ ಮಾಡ್ತಾಯಿದ್ವಿ, ಬಟ್ ಅದೇ ಬೇಸ್ನ ಯೂಸ್ ಮಾಡಿಕೊಂಡು ಸ್ಟಫ್ಡ್ ಪನೀರ್ ಬನ್ ಮಾಡಿದ್ರೆ ಹೇಗಿರುತ್ತೆ ಅಂತ ಅಂದ್ಕೊಂಡು ಈ ಥರ ಮಾಡಿದ್ದೀವಿ। ಬಟ್ ಫಸ್ಟ್ ಅಟೆಂಪ್ಟಲ್ಲೇ ತುಂಬ ಟೇಸ್ಟಿಯಾಗಿ ಸ್ಪಾಂಜಿಯಾಗಿ ಬಂದಿದೆ, ಈ ಥರ ನೀವು ಟ್ರೈ ಮಾಡಿ ನೋಡಿ। ನಿಮಿಷ ಆದಮೇಲೆ ನಾನು ಇದ್ರ ಮೇಲೆ ಬಿಳಿ ಎಳ್ಳನ್ನ ಹಾಕ್ತಾಯಿದ್ದೀನಿ, ನೋಡೋದಕ್ಕೆ ಚೆನ್ನಾಗಿ ಕಾಣಿಸುತ್ತೆ। ಆ್ಯಂಡ್ ಬ್ರೌನ್ ಆಗೋದಕ್ಕೋಸ್ಕರ ನಾನು ಹಸಿ ಹಾಲನ್ನ ಇದ್ರ ಮೇಲೆ ಅಪ್ಲೈ ಮಾಡ್ತಾಯಿದ್ದೀನಿ। ಈಗ ಇದನ್ನು ಪ್ರೀ ಹೀಟೆಡ್ ಕಡಾಯಿಗೆ ಪ್ಲೇಸ್ ಮಾಡೋಣ। ಟ್ವೆಂಟಿ ಮಿನಿಟ್ಸ್ ಆದಮೇಲೆ ಸೊ ಒಂದ್ಸರಿ ಈ ಥರ ಚೆಕ್ ಮಾಡಿಕೊಂಡ್ರೆ ಕೆಳಗೆ ನೋಡ್ಬೋದು ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬಂದಿದೆ। ಸೊ ಈಗ ನಾವು ಒಂದೊಂದಾಗಿ ಇದನ್ನು ಟರ್ನ್ ಮಾಡ್ಕೊಳ್ಳೋಣ, ಆ ಬ್ರೌನ್ ಕೂಡ ಮಾಡ್ಕೋಬೋದು। ತುಂಬ ಟೇಸ್ಟಿಯಾಗಿರುತ್ತೆ, ನೀವು ಕೂಡ ಒಂದ್ಸರಿ ಮನೆಯಲ್ಲಿ ಟ್ರೈ ಮಾಡಿ।
ರೊಟೀನ್ ಆಗಿ ನಾವು ಯಾವಾಗಲೂ ಪಿಜ್ಜಾನೇ ಮಾಡ್ತಾಯಿದ್ವಿ. ಅದೇ ಬೇಸ್ನ ಯೂಸ್ ಮಾಡಿಕೊಂಡು ಸ್ಟಫ್ಡ್ ಪನ್ನೀರ್ ಬನ್ನ ಮಾಡಿದ್ರೆ ಹೇಗಿರುತ್ತೆ ಅಂತ ಒಂದು ಥಾಟ್ ಬಂದು ತುಂಬ ಟೇಸ್ಟಿಯಾಗಿತ್ತು. ಫಸ್ಟ್ ಅಟೆಂಪ್ಟಲ್ಲೇ ಚೆನ್ನಾಗಿ ಬಂದಿತ್ತು. ಅದಕ್ಕೆ ನಿಮ್ಮ ಜೊತೆ ಈ ಪ್ರೋಸೆಸ್ನ ಶೇರ್ ಮಾಡ್ತಾಯಿದ್ದೀನಿ. ಯಾವಾಗಲೂ ಪಿಜ್ಜಾ ಅಲ್ಲದೆ ಈ ರೀತಿಯಾಗಿ ಮಾಡ್ಕೊಂಡು ನೋಡಿ, ಡಿಫ್ರೆಂಟಾಗಿ ಟೇಸ್ಟ್ ಇರುತ್ತೆ. ಈಗ ಟೇಸ್ಟಿಯಾದ ಸ್ಪಾಂಜಿ ಹಾಗೂ ಫ್ಲಫಿ ಸ್ಟಫ್ಡ್ ಪನ್ನೀರ್ ಬನ್ ಟೇಸ್ಟ್ ಮಾಡೋದಕ್ಕೆ ರೆಡಿಯಾಗಿದೆ. ಸೇಮ್ ಬರ್ಗರ್ ಥರನೇ ಫೀಲ್ ಕೊಡುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮೂಲಕ ತಿಳಿಸಿ ಈ ಡಿಶ್ ಹೇಗಿತ್ತು ಅಂತ. ಥ್ಯಾಂಕ್ ಯು ಫಾರ್ ವಾಚಿಂಗ್.